ಆನೇಕಲ್ ತಾಲೂಕು ಕರ್ಪೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ದಿಣ್ಣೂರು ಪಿ ರಾಜು ಹಾಗೂ ಉಪಾಧ್ಯಕ್ಷರಾದ ರಾಧಾ ಚಿನ್ನಪ್ಪನವರು ಇಂದು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಅಧಿಕಾರ ಸ್ವೀಕರಿಸಿದರು. ಆನೇಕಲ್ ತಾಲೂಕು ಬಿಜೆಪಿ ನಾಯಕರು ಹಾಗೂ ಕರ್ಪೂರು ಗ್ರಾಮ ಪಂಚಾಯಿತಿಯ ಸದಸ್ಯರು ಹೊಸ ಅಧ್ಯಕ್ಷರಿಗೆ ಹಾಗೂ ಉಪಾಧ್ಯಕ್ಷರಿಗೆ ಶುಭ ಕೋರಿದರು. ಇವತ್ತು ಒಳ್ಳೆ ದಿವಸ ಅಂತೇಳಿ ನಾವು ಭಾವಿಸ್ಕೊಂಡು ಇವತ್ತು ಪಂಚಾಯಿತಿಯಲ್ಲಿ ಏನಿಂದೆ ಕೆಟ್ಟ ಗೆಳೆಗಳಿತ್ತು ಏನು ಹಿಂದೆ ಮಾಡಿದಂತ ಕೆಲಸಗಳು ಕುಂಠಿತವಾಗಿ ಇವತ್ತು ಪಂಚಾಯಿತಿ ಹಿಂದೆ ಬಿದ್ದಿರೋದ್ರಲ್ಲಿ ಅದು ಅನುಮಾನ ಇದೆ. ಆದ್ರಿಂದ ಇವತ್ತು ವಿಜೃಂಭಣೆಯಿಂದ ನಾವು ಪೂಜೆಯನ್ನ ಆಚರಣೆ ಮಾಡಿಕೊಂಡು ಮುಂದೆ ಎಲ್ಲಾ ಗ್ರಾಮಗಳಿಗೆ ಭೇಟಿ ಕೊಡ್ತಾ ಅಲ್ಲಿ ನೀರಿನ ವ್ಯವಸ್ಥೆ ಇರಬಹುದು, ದೀಪ ವ್ಯವಸ್ಥೆ ಇರಬಹುದು, ಚರಂಡಿ ಇರಬಹುದು, ರಸ್ತೆ ಇರಬಹುದು, ಇನ್ನ ಮೂಲಭೂತ ಸೌಕರ್ಯಗಳ ಅನ್ನ ನಾವು ಹುಡುಕಿಕೊಂಡು ಆ ಗ್ರಾಮಗಳಲ್ಲಿ ಏನೇ ಕೆಲಸ ಇದ್ರೂ ಕೂಡ ಕೂಡಲೇ ಆ ಕೆಲಸವನ್ನ ಕಾಮಗಾರಿಯನ್ನ ಕೈಗೆತ್ತಿ ನಾವು ಕೆಲಸವನ್ನ ಮಾಡ್ತೇವೆ. ಈ ಪಂಚಾಯಿತಿಯನ್ನ ನಾವು ಎಲ್ಲರ ಸಹಕಾರದಿಂದ ನಮ್ಮ ಏನು 16 ಜನ ಸದಸ್ಯರಿದ್ದಾರೆ, ನಮಗೆ 11 ಜನ ನಮ್ಮನ್ನ ಬೆಂಬಲಿಸಿದರೆ ಅವರಿಗೆ ವಿಶೇಷವಾಗಿ ನಾನು ಅವರಿಗೆ ಯಾವ ರೀತಿ ಧನ್ಯವಾದ ಹೇಳ್ತೀನಿ ಅಂತ ಹೇಳಿದ್ರೆ ಅವರು ಧನ್ಯವಾದ ಒಂದು ಹೇಳಿದ್ರೆ ನಾನು ತಪ್ಪಾಗಬಹುದು, ಅವರು ವಿಶೇಷವಾಗಿ ಧನ್ಯವಾದ ಹೇಳ್ತಾ ಇನ್ನ ಮಿಕ್ಕದವರು ಕೂಡ ನನ್ನ ಆತ್ಮೀಯ ಸದಸ್ಯರುಗಳೇ, ನನ್ನ ಅಕ್ಕ ತಂಗಿಯರೇ, ಅವರ ಅಣ್ಣ ತಮ್ಮಂದಿರೇ ಇರ್ಬೋದು, ಅವ್ರಿಗೂ ನಾನು ಸಹಕಾರ ಕೊಡ್ತಾ ಏನು ನಮ್ಮ ಪೀಳಲ್ಲಿ ಯಾವುದೇ ರೀತಿ ರಾಜಕೀಯವನ್ನ ಮಾಡದೆ 16 ಜನ ಜೊತೆಯಲ್ಲಿ ನಾನು ಕೆಲಸಗಳನ್ನ ಮಾಡ್ತಾ ಯಾವುದೇ ರೀತಿ ಕುಂದುಕೊರತೆ ಇಲ್ಲದೆ ಏನ್ ಸಮಸ್ಯೆ ಪಂಚಾಯಿತಿಯಲ್ಲಿ ಇದೆಯೋ ಅದನ್ನ ಅರ್ತು ನಾನು ಕೆಲಸವನ್ನ ಮಾಡ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯಿತಿ ಒಂದು ಮಾದರಿ ಪಂಚಾಯಿತಿಯನ್ನು ಮಾಡೇ ಮಾಡ್ತೇನೆ. ಮಾದರಿ ಪಂಚಾಯಿತಿ ರೀತಿ ನಾನು ಕೆಲಸವನ್ನ ಮಾಡಿ ನಾನು ಎಲ್ಲ ಸದಸ್ಯರು ಇರ್ಬೋದು, ನಮ್ಮ ನಾಯಕರು ಇರ್ಬೋದು, ನಮ್ಮ ಟಿಪಿ ಸದಸ್ಯರು ಮಾದೇಶ್ ಇರ್ಬೋದು, ಎಲ್ಲಾ ಮುಂಚೂಣಿ ನಾಯಕರು ಅವರಲ್ಲಿ ನಾನು ವಿಶ್ವಾಸವನ್ನು ಗಳಿಸ್ತಾ ನನ್ನ ಮೇಲೆ ಏನು ಅಪಾದನೆಗಳಿದೆ ನಾನು ಇದೇ ಯಾವುದೇ ರೀತಿ ಅಪಾದನೆಗಳಲ್ಲಿ ಒಳಗೊಂಡಂತ ವ್ಯಕ್ತಿಯಲ್ಲ. ಸಣ್ಣ ಸಣ್ಣ ವಿಚಾರ ಇರ್ಬೋದು, ಅದ್ ಯಾವುದೇ ರೀತಿ ನನ್ನ ಗೊಂದಲಗಳಿರ್ಬೋದು ನನ್ನ ಮೇಲೆ ಅದ್ರ ಯಾವುದೇ ರೀತಿ ನನ್ನ ಗೊಂದಲಕ್ಕೆ ನಾನು ಕೈ ಹಾಕೋದಿಲ್ಲ. ಅವ್ರು ಏನು ತಿಳ್ಕೊಂಡಿದ್ದಾರೆ ಗೊತ್ತಿಲ್ಲ, ಬಟ್ ನಾನು ಮನಸ ವಾಚ ಏನು ಒಳ್ಳೇದು ಅನ್ಸುತ್ತೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಅವರು ನಾನು ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ನಾನು ಪಂಚಾಯಿತಿಯನ್ನ ಒಳ್ಳೆ ಸುಭಿಕ್ಷಿತ ಪಂಚಾಯಿತಿಯನ್ನು ಮಾಡ್ತೇನೆ, ಮಾಡಿ ನಾನು ಒಳ್ಳೆ ಪಂಚಾಯಿತಿಯನ್ನು ಕಟ್ತೇನೆ ಅಂತೇಳಿ ಈ ಸಮಯದಲ್ಲಿ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಯಾವ್ದಕ್ಕೆ ಮೊದಲ ಆದ್ಯತೆ ಯಾವ್ದಕ್ಕೆ ಕೊಡ್ತೀರಾ? ನಾನು ಮೊದಲ ಆದ್ಯತೆ ನನ್ನ ಸದಸ್ಯರು ಮತ್ತು ನನ್ನ ನಾಯಕರನ್ನ ಜೊತೆಗೂಡಿ ಹೋಗುವಂತದ್ದು ಮೊದಲ ಆದ್ಯತೆ, ಮತ್ತು ಪಂಚಾಯಿತಿಯಲ್ಲಿ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯ ನೀರಿರ್ಬೋದು, ರಸ್ತೆ ಇರ್ಬೋದು, ಮೋರಿ ಇರ್ಬೋದು, ಒಳಚೆ ಚರಂಡಿ ಇರ್ಬೋದು, ಅದಕ್ಕೆ ಮೊದಲನೇ ಆದ್ಯತೆ ಕೊಡ್ತೇನೆ. ನೀರು ನಮ್ಮ ಈ ದೇಶದಲ್ಲಿ ನೀರು ಸಮಸ್ಯೆ ಬರೆದಿದ್ದಂಗೆ ನಾನು ಪಣ ತೊಟ್ಟು ಕೆಲಸ ಮಾಡ್ತೇನೆ. ಮೊದಲನೇ ಆದ್ಯತೆ ನೀರು, ದೀಪ, ರಸ್ತೆ, ಚರಂಡಿ. ಹದಿನಾರು ಜನ ಒಟ್ಟಿಗೆ ಯಾವ್ದೇ ಒಂದ್ ಕೆಲಸ ಆಗ್ಲಿ ಏಳು ಊರಲ್ಲಿ ಸಮಾಜ ಎಲ್ಲರ ಜೊತೆ ಸೇರ್ಕೊಂಡು ಕೆಲಸ ಜೊತೆಯಿಂದ ಎಲ್ಲರ ಜೊತೆ ಸಮಾಜ ಮಾಡ್ತಾರೆ.